ಎಸ್ ಗೋಕರ್ಣ ದೇವಾಲಯ ಮತ್ತೆ ರಾಮಚಂದ್ರ ಮಠದ ಸುಪರ್ದಿಗೆ ಸಿಕ್ಕಿದೆ. ಸೋಮವಾರದೊಳಗೆ ಮಠದ ಸುಪರ್ದಿಗೆ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ರಾಮಚಂದ್ರಪುರ ಮಠದಿಂದ ಹಿಂಪಡೆದು ಸರ್ಕಾರ ವಶಕ್ಕೆ ನೀಡಿತ್ತು ಹೈಕೋರ್ಟ್. ಇದೀಗ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ರಾಮಚಂದ್ರಪುರದ ಆಡಳಿತ ಮಂಡಳಿ. ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಮತ್ತೆ ದೇವಾಲಯವನ್ನ ತಮ್ಮ ವಶಕ್ಕೆ ಪಡೆಯುವಲ್ಲಿ ಮಠ ಯಶಸ್ವಿಯಾಗಿದೆ. ಎಸ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ರಾಮಚಂದ್ರಪುರ ಮಠದ ಆಡಳಿತ ಮಂಡಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಮತ್ತೆ ದೇವಾಲಯವನ್ನ ತಮ್ಮ ವಶಕ್ಕೆ ಪಡೆಯುವಲ್ಲಿ ಇದೀಗ ರಾಮಚಂದ್ರಪುರದ ಆಡಳಿತ ಮಂಡಳಿ ಯಶಸ್ವಿಯಾಗಿದೆ. ಈ ಹಿಂದೆ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿತ್ತು, ಅಂದ್ರೆ ರಾಮಚಂದ್ರಪುರ ಮಠದ ಸುಪರ್ದಿಯಿಂದ ಸರ್ಕಾರದ ತೆಕ್ಕೆಗೆ ಇದನ್ನ ಒಪ್ಪಿಸಲಾಗಿತ್ತು, ಗೋಕರ್ಣನಾಥ ಗೋಕರ್ಣೇಶ್ವರ ದೇವಾಲಯವನ್ನ. ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ ದುರಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ, ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಂತರ ಮತ್ತೆ ರಾಮಚಂದ್ರಪುರದ ಮಠದ ಸುಪರ್ದಿಗೆ ಈ ಗೋಕರ್ಣನಾಥ ದೇವಾಲಯ ಬಂದಿದೆ, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಅಪ್ಡೇಟ್ ಸರ್? ರಮೇಶ್, ಶಿಶುಕಿರಣ್ ಉತ್ತರ ಕನ್ನಡದ ಗೋಕರ್ಣದಲ್ಲಿರುವಂತಹ ಮಹಾಬಲೇಶ್ವರ ದೇವಸ್ಥಾನದೇ ದೇವಸ್ಥಾನ ಯಾರಿಗೆ ಸೇರಬೇಕು ಅನ್ನುವಂತ ಒಂದು ವಿವಾದ ಇರುತ್ತದೆ. 2008ರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನವನ್ನ ರಾಮಚಂದ್ರಪುರ ಮಠದ ಸುಪರ್ದಿಗೆ ನೀಡಿ ಇಡೀ ದೇವಸ್ಥಾನ ಮತ್ತೆ ಅಲ್ಲಿರುವಂತ ಎಲ್ಲಾ ಸಂಸ್ಥೆಗಳನ್ನ ಆ ಟ್ರಸ್ಟ್ ಅನ್ನ ಇಡೀ ಟ್ರಸ್ಟ್ ಅನ್ನ ಮಠಕ್ಕೆ ವಹಿಸಿ ಆದೇಶವನ್ನ ಮಾಡಿತ್ತು. ಆದ್ರೆ ಆ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ನರಹರಿ ದೀಕ್ಷಿತ್ ಆಗಿರ್ಬೋದು, ಜೊತೆಗೆ ಇನ್ನು ಕೆಲವರು ಹೈಕೋರ್ಟ್ಗೆ ಒಂದು ಪಿಎಲ್ ಅನ್ನ ಸಲ್ಲಿಸಿ ಈ ರೀತಿ ಒಂದು ದೇವಸ್ಥಾನವನ್ನ ಅಂದ್ರೆ ಒಂದು ಮಠ ಅಂದ್ರೆ ಒಂದು ಜನಾಂಗಕ್ಕೆ ಸೇರಿದಂತ ಒಂದು ಜಾತಿಗೆ ಸೇರಿದಂತ ಜನರಿದ್ದಾರೆ, ಆದ್ರೆ ಒಂದು ದೇವಾಲಯ ಇಡೀ ಸಮಾಜಕ್ಕೆ ಸೇರಿದ್ದು, ಇಂತಹ ಒಂದು ದೇವಾಲಯವನ್ನ ಮಠಕ್ಕೆ ನೀಡುವಂತದ್ದು ಸರಿಯಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿ ಪಿಎಲ್ ಅನ್ನ ಸಲ್ಲಿಸಿದ್ರು. ಸುಮಾರು 10 ವರ್ಷಗಳ ಕಾಲ ನಡೆದಂತ ಒಂದು ವಿಚಾರಣೆಯಲ್ಲಿ ಅಂದ್ರೆ ಇದೇ ಆಗಸ್ಟ್ ನಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಮಾಡಿ ಗೋಕರ್ಣ ದೇವಾಲಯವನ್ನ ಮತ್ತೆ ರಾಜ್ಯ ಸರ್ಕಾರಕ್ಕೆ ಧಾರ್ಮಿಕ ದತ್ತಿ ಇಲಾಖೆಗೆ ವಾಪಸ್ ಕೊಡಬೇಕು ಅನ್ನುವಂತ ಆದೇಶವನ್ನ ಮಾಡಿತ್ತು. ಆದ್ರೆ ರಾಮಚಂದ್ರಪುರ ಮಠ ಈ ಆದೇಶವನ್ನ ಪ್ರಶ್ನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಯನ್ನ ಮಾಡಿ ಇದೀಗ ಮತ್ತೆ ಈ ಒಂದು ದೇವಸ್ಥಾನವನ್ನ ಮಹಾಬಲೇಶ್ವರ ದೇವಸ್ಥಾನವನ್ನ ಮತ್ತೆ ಮಠದ ವಶಕ್ಕೆ ನೀಡಬೇಕು ಅನ್ನುವಂತ ಆದೇಶವನ್ನು ಮಾಡುವಂತದ್ದು ಅದು ಇದೇ ಸೋಮವಾರದ ಒಳಗಾಗಿ ಇಡೀ ದೇವಾಲಯವನ್ನ ಮಠದ ಸುಪರ್ದಿಗೆ ನೀಡಬೇಕು ಅನ್ನುವಂತ ಆದೇಶವನ್ನು ಮಾಡುವಂತದ್ದು. ಯಾಕೆಂದ್ರೆ ಈ ಹೈಕೋರ್ಟ್ ಆದೇಶ ಮಾಡಿದ ನಂತರ ಈ ದೇವಾಲಯ ಮಠಕ್ಕೆ ಸೇರಿದ್ದು, ಮಠದ ಅಧೀನದಲ್ಲಿ ಅದು ಬರುತ್ತೆ, ಹಾಗಾಗಿ ಅದಕ್ಕೆ ಅದರ ಆಡಳಿತವನ್ನ ನಡೆಸುವಂತ ಅಧಿಕಾರ ನಮಗಿದೆ ಅನ್ನುವಂತದನ್ನೇ ಪ್ರತಿಪಾದನೆ ಮಾಡ್ಕೊಂಡು ಬಂದಿತ್ತು ಶ್ರೀ ಮಠ. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಅದನ್ನ ವಾಪಸ್ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಶಶಿಕರಣ. ಓಕೆ ಓಕೆ ರಮೇಶ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಈಗ ಮಠದ ಪರ ವಕೀಲರಾದಂತಹ ಅರುಣ್ ಶಾಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅರುಣ್ ಶಾಮ್ ಅವರೇ. ನಮಸ್ಕಾರ. ನಮಸ್ಕಾರ. ಸೊ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿ ಮತ್ತೆ ರಾಮಚಂದ್ರಪುರದ ಮಠಕ್ಕೆ ಈ ದೇವಾಲಯವನ್ನ ಕೊಟ್ಟಿದೆ. ಸೊ ನಿಮ್ಮ ವಾದ ಹೇಗಿತ್ತು, ಏನೆಲ್ಲ ಒಂದು ವಾದ ವಿವಾದಗಳು ನಡೀತು? ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹಿಂದಿನ ಆದೇಶದಲ್ಲಿ ಹೇಳಿತ್ತು 7ನೇ ತಾರೀಕು ಯಾವ ತರದ ವಸ್ತುಸ್ಥಿತಿ ಇತ್ತು ದೇವಸ್ಥಾನದ ಆಡಳಿತ ಬಗ್ಗೆ, ಅದನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು. ಇದನ್ನ ಮತ್ತೆ ತಿರುಚಿ ಸರ್ಕಾರ ತನ್ನ ಸುಪರ್ದಿಯಲ್ಲೇ ಇಟ್ಕೊಳ್ಬೇಕು ಅನ್ನುವಂತ ಪ್ರಯತ್ನ ನಡೆದು ಇಷ್ಟು ದಿವಸ ಕೂಡ ದೇವಸ್ಥಾನ ಸರ್ಕಾರದ ಸುಪರ್ದಿಯಲ್ಲಿ ಇತ್ತು. ಈ ದೃಷ್ಟಿಯಿಂದ ಕಾನೂನಿನ ಉಲ್ಲಂಘನೆ ಆಗಿದೆ, ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗಿದೆ ಅನ್ನುವಂತ ರೀತಿಯಲ್ಲಿ ನಾವು ನ್ಯಾಯಾಂಗ ನಿಂದನ ಅರ್ಜಿ ಸಲ್ಲಿಸಿದ್ದೆವು ಸುಪ್ರೀಂ ಕೋರ್ಟ್ ಅಲ್ಲಿ. ಅದರ ವಿಚಾರಣೆ ಮಾಡಿದಂತ ತ್ರಿಸದಸ್ಯ ಪೀಠ ಇವತ್ತು ಮತ್ತೆ ರಾಮಚಂದ್ರಪುರ ಮಠಕ್ಕೆ ವಹಿಸಿಕೊಡ್ಬೇಕು. ಆಲ್ರೆಡಿ ನಾವು ತುಂಬಾ ಸ್ಪಷ್ಟವಾಗಿ ಹಿಂದಿನ ಆದೇಶದಲ್ಲಿ ಹೇಳಿದ್ದೆವು, ಇದು ಮತ್ತೆ ನೀವು ಈ ತರ ಮಾಡ್ತಾ ಇರೋದ್ರಿಂದ ಮತ್ತೆ ನೀವು ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಮತ್ತೆ ಇದರ ಬಗ್ಗೆ ನಾವು ಪ್ರತ್ಯೇಕ ವಿಚಾರಣೆ ನಡೆಸ್ತೇವೆ. ಮೊದಲನೇದಾಗಿ ನೀವು ತಕ್ಷಣ ಈ ಕೂಡಲೇ ಅಂದ್ರೆ ಸೋಮವಾರದ ಒಳಗಡೆ ಆಗಿ ನೀವು ಮತ್ತೆ ರಾಮಚಂದ್ರಪುರ ಮಠಕ್ಕೆ ವಹಿಸಿಕೊಡ್ಬೇಕು ಅಂತ ಆದೇಶ ಮಾಡಿದ್ದೀವಿ. ಓಕೆ ಓಕೆ, ಧನ್ಯವಾದ ಅರುಣ್ ಶಾಮ್ ತಮಿಳಮ್ಮ.